ಹುಬ್ಬಳ್ಳಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುತ್ತಾ ಇರುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಿಂದ ಗೋ ಬ್ಯಾಕ್ ಪ್ರಧಾನಿ ಅಭಿಯಾನ ಕೂಡ ನಡೆಯುತ್ತಂತೆ ಹಲವಾರು ವಿಚಾರವನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಈ ಅಭಿಯಾನವನ್ನ ಹಮ್ಮಿಕೊಂಡಿದೆ ಕಾಂಗ್ರೆಸ್ ನಗರ ಅಧ್ಯಕ್ಷ ಅಲ್ತಾಫ್ ನೇತೃತ್ವದಲ್ಲಿ ಅಭಿಯಾನ ನಡೆಯುತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಯಾನ ಈಗಾಗಲೇ ಆರಂಭ ಆಗಿದೆ ಪ್ರಧಾನಿ ಮೋದಿ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಗೋ ಬ್ಯಾಕ್ ಮೋದಿ ಅನ್ನುವಂತ ಅಭಿಯಾನವನ್ನ ಕೂಡ ಈಗ ಕಾಂಗ್ರೆಸ್ ಹಮ್ಮಿಕೊಂಡಿರುವಂತದ್ದು ಕಾಂಗ್ರೆಸ್ ನಿಂದ ಗೋ ಬ್ಯಾಕ್ ಪ್ರಧಾನಿ ಅಭಿಯಾನ ನೀವು ಸೋಶಿಯಲ್ ಮೀಡಿಯಾದ ದಲ್ಲಿ ಗಮನಿಸಬಹುದು ಹುಬ್ಬಳ್ಳಿ ವಿಮಾನ ನಿಲ್ದಾಣವನ್ನ ಏನು ಬರ್ತಾ ಇದ್ದಾರೆ ಹಾಗಾಗಿ ಅದನ್ನ ಅದಾನಿಗೆ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಈಗಾಗಲೇ ಅಗ್ಲಿ ಮಾಡಿದ್ದಾರೆ ಅವರಿಗೆ ಸ್ವಾಗತವನ್ನ ಕೋರಬೇಕಾ ಅದಾನಿಗೆ ಮಾರಾಟ ಮಾಡಿದ ವ್ಯಾಪಾರಿ ಮೋದಿಗೆ ಹುಬ್ಬಳ್ಳಿಗೆ ಸ್ವಾಗತವನ್ನ ಕೋರಬೇಕಾ ಅಂತ ಹೇಳಿ ಅವರು ಗೋ ಬ್ಯಾಕ್ ಮೋದಿ ಅನ್ನುವಂತ ಅಭಿಯಾನವನ್ನ ಸೋಶಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಹಮ್ಮಿಕೊಂಡಿದೆ ಹುಬ್ಬಳ್ಳಿಯ ವಿಮಾನ ನಿಲ್ದಾಣವನ್ನ ಮುದ್ರಾ ಲೋನ್ ಗೋಸ್ಕರ 16 ಬ್ಯಾಂಕ್ ಕಳೆದು ಸುಸ್ತಾಗಿದ್ದೀರಾ ಈಜಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡೆಕೊಳ್ಳೋದು ಹೇಗೆ ಅಂತ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಕೀಕರಣ ಮಾಡಲಾಗಿದೆ ಹುಬ್ಬಳ್ಳಿಯ ಸ್ಮಾರ್ಟ್ ಸಿಟಿ ಏನಾಗಿದೆ ಅನ್ನುವಂತ ವಿಚಾರವನ್ನ ಮುಂದಿಟ್ಟುಕೊಂಡು ಪ್ರಶ್ನೆಯನ್ನ ಮಾಡುವ ಮೂಲಕ ಅಭಿಯಾನವನ್ನ ಹಮ್ಮಿಕೊಂಡಿದೆ ಪ್ರಧಾನಿ ಮೋದಿ ಸಂಚರಿಸುವ ರಸ್ತೆಯಲ್ಲಿ ಅಪರಿಚಿತರಿಗೆ ಯಾವುದೇ ರೀತಿಯ ಅವಕಾಶ ಇಲ್ಲ ಇವತ್ತು ಹುಬ್ಬಳ್ಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ ಆದರೆ ರಸ್ತೆಯಲ್ಲಿ ಅಪರಿಚಿತ ವಾಹನ ಒಂದು ಪತ್ತೆಯಾಗಿದೆ ಹೊಸೂರು ಕ್ರಾಸ್ ನಲ್ಲಿ ಅಪರಿಚಿತ ಕಾರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಕಾರು ಪತ್ತೆಯಾದ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ನಿಷೇಧವನ್ನ ಹೇರಲಾಗಿದೆ ಮಹಾರಾಷ್ಟ್ರದ MH10CA6984 ನಂಬರ್ ಹೊಂದಿರುವಂತ ಕಾರನ್ನು ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ ಯಾರದು ಅಪರಿಚಿತ ಕಾರು ನಿಂತಿತ್ತು ಹಾಗಾಗಿ ಅದನ್ನ ಈಗ ಪತ್ತೆ ಆಗಿದೆ ಆ ಕಾರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಹೊಸೂರು ಕ್ರಾಸ್ ನಲ್ಲಿ ಅಪರಿಚಿತ ಕಾರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಆ ಕಾರನ್ನ ಗಮನಿಸಬಹುದು ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಇರುವಂತಹ ಕಾರ್ ಇದು MH10CA6984 ಈ ಕಾರನ್ನು ಈಗ ಸದ್ಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಯಾರ ಕಾರು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಸದ್ಯಕ್ಕೆ ಇಲ್ಲ ಅಪರಿಚಿತ ಕಾರು ರಸ್ತೆಯಲ್ಲಿ ಇದ್ದಿದ್ದರಿಂದ ಅದನ್ನು ಟೋಯಿಂಗ್ ಮಾಡಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಇವತ್ತು ಯುವಜನೋತ್ಸವ ಕಾರ್ಯಕ್ರಮ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಭರ್ಜರಿ ಸ್ವಾಗತಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಈಗಾಗಲೇ ಗಮನಿಸಬಹುದು ರಾಜ್ಯ ವಿಧಾನಸಭಾ ಚುನಾವಣೆಗೆ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಕಾಂಗ್ರೆಸ್ ಕೂಡ ಉಚಿತ ವಿದ್ಯುತ್ ನೀಡೋದಾಗಿ ಘೋಷಣೆ ಮಾಡಿದೆ ಇತ್ತ JDS ಕೂಡ ಅಧಿಕಾರಕ್ಕೆ ಬಂದರೆ ಪ್ರತಿ ಮನೆಗೊಂದು ಉದ್ಯೋಗ ನೀಡೋದಾಗಿ ಭರವಸೆ ನೀಡಿದೆ ಇತ್ತ BJP ನಾಯಕರು ಏನು ಕೊಡ್ತಾರೆ ಏನು ಘೋಷಣೆ ಮಾಡ್ತಾರೆ ಅನ್ನುವಂಥ ಕುತೂಹಲ ಇದೆ ಇದರ ನಡುವೆನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ರೋಡ್ ಶೋದಲ್ಲೂ ಕೂಡ ಅವರು ಭಾಗಿಯಾಗ್ತಾ ಇದ್ದಾರೆ ಅವಳಿ ನಗರದಲ್ಲಿ ಇದೇ ಪ್ರಥಮ ಬಾರಿಗೆ ರಾಷ್ಟ್ರೀಯ ಯುವಜನೋತ್ಸವ ನಡೀತಾ ಇದೆ ಈ 5 ದಿನಗಳ ಯುವಜನೋತ್ಸವಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೆಹರು ಮೈದಾನದಲ್ಲಿ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಮೋದಿ ಸ್ವಾಗತಕ್ಕೆ ಭರ್ಜರಿ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇತ್ತ ಅವಳಿ ನಗರ ಮಧುವರ್ಣ ಗಿತ್ತಿ ಅಂತ ಸಿಂಗಾರಗೊಂಡಿದೆ ಕಂಪ್ಲೀಟ್ ಆಗಿ ಕೇಸರಿಮಯ ಆಗಿದೆ ಹಲವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ ಇನ್ನು ಪ್ರಧಾನಿ ಮೋದಿ ಅವರು ಯಾವೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನೋದನ್ನು ಗಮನಿಸೋದಾದರೆ ಮಧ್ಯಾಹ್ನ 3:30 ಹಾಗೆ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ ಏರ್ಪೋರ್ಟ್ನಿಂದ ನೆಹರು ಮೈದಾನದವರೆಗೆ ಅಂದರೆ ಬರೋಬ್ಬರಿ 7 ಕಿಲೋಮೀಟರ್ ಅವರು ರೋಡ್ ಶೋ ಅಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಸಂಜೆ 4 ಗಂಟೆಗೆ ಯುವಜನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ರೋಡ್ ಶೋ ನಡೆಯುವ ಮಾರ್ಗದುದ್ದಕ್ಕೂ ಪೊಲೀಸ್ ಹೆಚ್ಚಿನ ಭದ್ರತೆಯನ್ನು ಕೈಗೊಂಡಿದೆ ಭದ್ರತಾ ದೃಷ್ಟಿಯಿಂದ ಹುಬ್ಬಳ್ಳಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕ್ ನೇರವಾಗಿ ಜಾಯ್ನ್ ಆಗ್ತಾ ಇದ್ದಾರೆ ಮಲ್ಲಿಕ್ ಮೋದಿ ಸ್ವಾಗತಕ್ಕೆ ಭರ್ಜರಿ ಸಿದ್ಧತೆ ಅಂತ ನಡೆಸಿದೆ ಇವತ್ತು ಮೋದಿ ಅವರ ಕಾರ್ಯಕ್ರಮಗಳು ಏನಿರುತ್ತೆ ರೋಡ್ ಶೋದಲ್ಲಿ ಕೂಡ ಅವರು ಭಾಗಿಯಾಗ್ತಾ ಇದ್ದಾರೆ ಏನ್ ಸಿಗ್ತಾ ಇದೆ ಸದ್ಯದ ಡೀಟೇಲ್ಸ್ ಈ ದಿನ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು 3:25 ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣಕ್ಕೆ ರೈಲ್ವೆ ಮೈದಾನಕ್ಕೆ ಆಗಮಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಯುವಜನೋತ್ಸವ ಕಾರ್ಯಕ್ರಮ ಏನು 26ನೇ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ಕೂಡ ನೀಡಲಿದ್ದಾರೆ ತದನಂತರ ಮೋದಿ ಅವರು ರಾಜ್ಯ ನಾಯಕರ ಜೊತೆ ಸಮಾಲೋಚನೆ ನಡೆಸಿ ನಂತರ ಒಂದು ನವದೆಹಲಿಗೆ ತೆರಳುವಂಥದ್ದು ಆದ್ರೆ ಪ್ರಮುಖವಾದ ಗಮನಿಸಬೇಕಾದಂತಹ ಅಂಶಗಳೇನೆಂದರೆ ಮೋದಿಯವರು ವಿಮಾನ ನಿಲ್ದಾಣಕ್ಕೆ ಇಳಿದ ನಂತರ 8 ಕಿಲೋಮೀಟರ್ ಮಾರ್ಗವಾಗಿ ಬರಬೇಕಾಗತ್ತೆ ಈ ಸಂದರ್ಭದಲ್ಲಿ ಒಂದು ರೋಡ್ ಶೋ ಅನ್ನ ನಡೆಸಲಾಗುತ್ತೆ ಅನ್ನುವ ಮಾಹಿತಿಯನ್ನ ಈಗ
ನೀಡಿರುವಂತದ್ದು. ರೋಡ್ ಶೋದಲ್ಲಿ ಅಕ್ಕಪಕ್ಕಕ್ಕೆ ಜನರನ್ನು ಸೇರಿಸೋದು ಈಗ ಬಿಜೆಪಿಗೆ ದೊಡ್ಡ ಸವಾಲಿನ ಕೆಲಸ ಆಗಿರೋದ್ರಿಂದ ಧಾರವಾಡ ಜಿಲ್ಲೆಯಲ್ಲಿ ಇರತಕ್ಕಂತ 7 ವಿಧಾನಸಭಾ ಕ್ಷೇತ್ರಗಳಿಗೆ ಜನರನ್ನ ಇಲ್ಲಿ ಸೇರಿಸಲಾಗಿದೆ ಮತ್ತು ವಾರ್ಡ್ ಮಟ್ಟದಲ್ಲಿ ಕೂಡ ಜನರನ್ನ ಅಕ್ಕಪಕ್ಕದಲ್ಲಿ ನಿಲ್ಲಿಸಿ ಮೋದಿ ಅವರು ಬಂದಂತ ಸಂದರ್ಭದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಬೇಕು ಅನ್ನುವ ಸ್ಟ್ರಾಟಜಿಯನ್ನ ಬಿಜೆಪಿ ಈಗ ಒಳಗೊಂಡಿರುತ್ತಿತ್ತು. ಅದೇ ರೀತಿಯಾಗಿ ಈಗಾಗಲೇ ಜನರು ಹುಬ್ಬಳ್ಳಿ ಅತ್ತ ಧಾವಿಸ್ತಾ ಇದ್ದಾರೆ ಮತ್ತು ಕ್ರೀಡಾಪಟುಗಳು ಕೂಡ ಆಗಮಿಸ್ತಾ ಇದ್ದಾರೆ ಮತ್ತು ಪ್ರಮುಖವಾಗಿ ಕಾರ್ಯಕ್ರಮ ನಡೆಯತಕ್ಕಂತ ಸ್ಥಳಾವಕಾಶದಲ್ಲಿ 30,000 ಚೇರ್ಗಳನ್ನ ಹಾಕಲಾಗಿದೆ. ಅಲ್ಲಿಯೂ ಕೂಡ ಯುವಕರನ್ನ ರಿಜಿಸ್ಟ್ರೇಷನ್ ಮಾಡಿಸಿ ಮತ್ತು ಶಾಲಾ ಕಾಲೇಜುಗಳಿಂದ ಕೂಡ ಅಲ್ಲಿ ಒಂದು ಯುವಕರನ್ನ ಸೇರಿಸಲಾಗ್ತಾ ಇದೆ ಮತ್ತು ಮುಂದುವರೆದ ಭಾಗವಾಗಿ 3 ಗಂಟೆಯಿಂದ 6 ಗಂಟೆವರೆಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಜನಸಂದಣಿ ಉಂಟಾಗುವ ಸಾಧ್ಯತೆ ಕೂಡ ಇರುವಂತದ್ದು. ಮತ್ತು ಮುಂದುವರೆದು ಭದ್ರತಾ ದೃಷ್ಟಿಯಲ್ಲಿ ನೋಡೋದಾದ್ರೆ ಮಧ್ಯಾಹ್ನ 1 ಗಂಟೆಯಿಂದ 6 ಗಂಟೆ 40 ನಿಮಿಷದವರೆಗೂ ಹುಬ್ಬಳ್ಳಿ ಸಂಪೂರ್ಣವಾಗಿ ಸ್ತಬ್ಧವಾಗಲಿದೆ ಅಂತ ಹೇಳಬಹುದು. ಪ್ರಧಾನಿಗಳ ಭದ್ರತೆ ನೀಡುವ ವಿಶೇಷ ಸಲುವಾಗಿ ಎಸ್ಪಿಜಿ ಕಮಾಂಡರ್ಗಳು ಈಗಾಗಲೇ ಹಲವು ಸ್ಥಳಗಳನ್ನ ತಮ್ಮ ವಶಕ್ಕೆ ಪಡೆದು ತೀವ್ರ ನಿಗಾ ವಹಿಕೆಯಲ್ಲಿ ಇಟ್ಟಿದ್ದಾರೆ ಮತ್ತು ಅನುಮಾನಾಸ್ಪದ ವ್ಯಕ್ತಿಗಳನ್ನ ಮತ್ತು ವಾಹನಗಳನ್ನ ಕೂಡ ತಪಾಸಣೆಯನ್ನ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಪ್ರಧಾನಿ ಮೋದಿಯವರ ಬರುವಿಕೆಗೆ ಕ್ಷಣಗಣನೆ ಆರಂಭವಾಗಿದ್ದು ಹುಬ್ಬಳ್ಳಿ ನವ ವಧುವಿನಂತೆ ತಯಾರಾಗಿ ಪ್ರಧಾನಿಯವರನ್ನ ಸ್ವಾಗತಿಸಲು ಸಜ್ಜಾಗಿದೆ. ಥ್ಯಾಂಕ್ ಯು ಮಲ್ಲಿಕ್. ಮುದ್ರಾ ಲೋನ್ಗೋಸ್ಕರ 16 ಬ್ಯಾಂಕ್ ಕಳೆದು ಸುಸ್ತಾಗಿದ್ದೀರಾ, ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.